ಎಲ್ರಿಗೂ ನಮಸ್ಕಾರ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಸಿನಿಮಾದಲ್ಲಿ ಇಪ್ಪತ್ತೆರಡು ವರ್ಷ ಪೂರೈಸಿದ್ದೀನಿ ಅಂತಾದರೆ ಸಿನಿಮಾದಲ್ಲಿ 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 ಇಪ್ಪತ್ತೆರಡು ವರ್ಷ ಪೂರೈಸಿದ್ದೀನಿ ಅಂತಾದರೆ ಅದು ನಮ್ಮ ತಂದೆ ಅಂತಲೇ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರೀಸನ್ ಏನಂದರೆ ಸಿನಿಮಾ ಹೀರೋ ಆಗಬೇಕಂತ ಕನ್ಸು ಕಟ್ಬಿಟ್ಟಿದೆ ಸೊ ಗಾಂಧಿನಗರದಲ್ಲಿ ಫೋಟೋ ತಿರುಗ್ತಾ ಇದೆ ಮದುವೆ ಆಗಿತ್ತು ನನಗೆ ಮಗಳು ಹುಟ್ಟಿದ್ಲು ಈವನ್ ಅವಳು ಹಾಲ್ಗೂ ಸಹ ಆ ದುಡಿಯುವಂಥ ಪರಿಸ್ಥಿತಿನಲ್ಲಿ ನಾನು ಇರಲಿಲ್ಲ ಸೊ ಅಷ್ಟು ಕಷ್ಟದಲ್ಲಿದ್ದೆ ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾಯಿದ್ರು ಲೋ ಹೋಗೋ ಎಲ್ಲರೂ ಕೆಲಸ ಮಾಡೋ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಮಗು ಬೇರೆ ಹುಟ್ಟಿದೆ ಅಟ್ಲೀಸ್ಟ್ ಆ ಮಗು ಹಾಲ್ಗಾದರೂ ಸಂಪಾದನೆ ಮಾಡೋ ಅಂತ ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು ಯಾಕೆ ಫು ಎಂಟೈರ್ ಫ್ಯಾಮ್ಲಿಗೆ ಕಷ್ಟ ಕೊಡಬೇಕು ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲಸಕ್ಕೆ ಹೋಗ್ತೀನಿ ಅಂಥೇಳಿ ನನ್ನ ತಂದೆಗೆ ಹೇಳಿದೆ ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಎಲ್ಲ ಒಂದು ಐದು ಸಾವಿರ ಹತ್ತು ಸಾವಿರ ದುಡ್ಡುಕೊಳ್ತೀನಿ ಅಂತ ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದರೆ ಮಗನೇ ಈ ಥರ ಐದು ಸಾವಿರ ಹತ್ತು ಸಾವಿರ ಕೆಲಸ ನಿನಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ ಬಟ್ ಹೀರೋ ಆಗ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ ನೋಡ್ಬೇಡಣ ಏನಾಗುತ್ತೆ ಅಂತ ಅವರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯಿತು ಆ್ಯಂಡ್ ನೀವು ಹೇಳಿದ್ರಿ ತುಂಬ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ ಇಲ್ಲ ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ದು ಅವಳು ಹುಟ್ಲು ಸೊ ತಂದೆ ಅನ್ನೋ ಜನ್ಮ ನನಗೆ ಕೊಟ್ಟಲು ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್ ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು ಈಗಾಗಲೇ ನೀವೆಲ್ಲರೂ ನೋಡಿದ್ದೀರಾ ನಿಮ್ಮ ಆಶೀರ್ವಾದದಿಂದ ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ